ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಪುರ್ಣಿ ಲಾಕ್ಸ್. ಫ್ರೆಂಡ್ಸ್, ಇವತ್ತು ಒಂದು ರಿಕ್ವೆಸ್ಟೆಡ್ ವೀಡಿಯೋ ಮಾಡ್ತಾ ಇದ್ದೀನಿ. ನೆನ್ನೆ ಅಷ್ಟೇ ನನ್ನ ಫ್ರೆಂಡ್ ಲೈಫಲ್ಲಿ ಆಗಿರುವಂತಹ ಒಂದು ಪವಾಡನ ಶೇರ್ ಮಾಡಿದ್ದೆ. ಅದು ಮಂತ್ರಾಲಯದಲ್ಲಿ ಆಗಿದ್ದಂತಹ ಒಂದು ಪವಾಡ. ಅದರಲ್ಲಿ ನಾನು ಹೇಳಿದ್ದೆ, ನನ್ನ ಫ್ರೆಂಡು 3 ದಿನ ಮಂತ್ರಾಲಯದಲ್ಲಿದ್ದು ರಾಯರ ಸೇವೆ ಮಾಡಿದ್ರು ಅಂತ. ಆ ವಿಡಿಯೋ ನೋಡಿ ಒಂದಿಬ್ಬರು ಅದರಲ್ಲಿ ಕಮೆಂಟ್ ಹಾಕಿದರು, ರಾಯರಿಗೆ ಎಷ್ಟು ದಿನ ಸೇವೆ ಮಾಡಬೇಕು, ಹಾಗೆ ಯಾವ ಸೇವೆ ಮಾಡಿದ್ರೆ ಒಳ್ಳೆಯದು ಅಂತ ಕೇಳಿದರು. ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲೆಕೋನ್ ಮರೀದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನೋಟಿಫಿಕೇಷನ್ ಬರ್ತಾನೇ ಇರುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಆಫ್ ಕಾಸ್ಟ್. ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಕಲಿಯುಗದ ಕಾಮಧೇನು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ರಾಘವೇಂದ್ರ ಸ್ವಾಮಿಗಳು, ಹಾಗೆಯೇ ನಂಬಿದಂಥ ಭಕ್ತರನ್ನ ಎಂದೂ ಕೈ ಬಿಡೋಲ್ಲ. ಹಾಗೆಯೇ ಯಾರು ಶ್ರದ್ಧೆ ಭಕ್ತಿ ನಂಬಿಕೆ ಇಟ್ಟು ಅವರನ್ನು ಪೂಜಿಸ್ತಾರೆ, ಅವರ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ. ರಾಯರ ಅನುಗ್ರಹ ನಮಗೆ ಸಿಗಬೇಕು ಅಂದರೆ ಅವ್ರಿಗೆ ಪ್ರಿಯವಾದ ಯಾವ ಸೇವೆನ ಮಾಡಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ನಾವು ಮಠಕ್ಕೆ ಹೋದಾಗ ಅಲ್ಲಿ ಒಂದು ಜಾಗದಲ್ಲಿ ಕೂತ್ಕೊಂಡು ನಾವು ರಾಯರ ಧ್ಯಾನ ಮಾಡಬೇಕು. ಅಂದರೆ 108 ಸಲ ರಾಯರ ಒಂದು ಸ್ತೋತ್ರವನ್ನು ಪಠನೆ ಮಾಡಬೇಕಾಗುತ್ತೆ. ಇದು ಒಂದು ಸೇವೆ ಅಂತಲೇ ಹೇಳ್ಬೋದು. ಎರಡನೇ ಸೇವೆ ಬಂದುಬಿಟ್ಟು ಉರುಳು ಸೇವೆ. ನಿಮಗೆಲ್ಲ ಗೊತ್ತಿರ್ಬೋದು, ಮಂತ್ರಾಲಯದಲ್ಲಿ ತುಂಬ ಜನ ಉರುಳು ಸೇವೆ ಮಾಡ್ತಾ ಇರ್ತಾರೆ, ಅದು ಒಂದು ಸೇವೆ. ಹಾಗೆಯೇ ಮೂರನೇ ಸೇವೆ ಬಂದುಬಿಟ್ಟು ಹೆಜ್ಜೆ ನಮಸ್ಕಾರ. ಮಠಗಳಲ್ಲಿ ನೀವು ನೋಡಿರ್ಬೋದು, ಹೆಜ್ಜೆ ನಮಸ್ಕಾರ ತುಂಬನೇ ಮಾಡ್ತಾ ಇರ್ತಾರೆ, ಅದು ಒಂದು ಸೇವೆ. ಜೊತೆಗೆ ಪರಿಮಳ ಗ್ರಂಥದ ಪಾರಾಯಣವನ್ನು ಕೂಡ ಮಾಡ್ತಾರೆ ಅನ್ನುವಂತಹ ಮಾಹಿತಿನ ನಾನು ಇತ್ತೀಚೆಗಷ್ಟೇ ತಿಳ್ಕೊಂಡೆ. ನನಗೆ ಗೊತ್ತಿರುವಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ರಾಯರಲ್ಲಿ ನಿಮ್ಮ ಕಷ್ಟಗಳೇನಿದೆ ಅದನ್ನೆಲ್ಲ ನೀವು ಹೇಳ್ಕೊಳ್ಳಿ. ಹಾಗೆಯೇ ಒಂದು ಸಂಕಲ್ಪ ಕೂಡ ಮಾಡ್ಕೋಬೇಕಾಗತ್ತೆ. ಅಂದರೆ ನಿಮ್ಮ ಇಷ್ಟಾರ್ಥ ಏನಿದೆ, ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟ ಇದ್ದರೆ ಅದನ್ನು ಫಸ್ಟು ರಾಯರಲ್ಲಿ ಹೇಳಿಕೊಂಡು, ನಾನು ಮಂತ್ರಾಲಯಕ್ಕೆ ಬಂದು ಇಷ್ಟು ದಿನ ಸೇವೆ ಮಾಡ್ತೀನಿ ಅಂತ ನೀವು ರಾಯರಲ್ಲಿ ಕೇಳ್ಕೊಳ್ಳಿ. ಹಾಗೆಯೇ ನೀವು ಸೇವೆಯಲ್ಲಿ ಉರುಳು ಸೇವೆ, ಹಾಗೆ ಹೆಜ್ಜೆ ನಮಸ್ಕಾರ ಹಾಕ್ಬೋದು. ಹಾಗೆಯೇ ಪ್ರದಕ್ಷಿಣೆ, ಇಷ್ಟು ಪ್ರದಕ್ಷಿಣೆ ಹಾಕ್ತೀನಿ, ಈ ಥರ ನೀವು ಮೊದಲೇ ಕೇಳ್ಕೋಬೇಕು. ಹಾಗೆಯೇ ನಿಮ್ಮ ಕೆಲಸ ಏನಾದರೂ ಆದಾಗ ನೀವು ಮಂತ್ರಾಲಯಕ್ಕೆ ಹೋಗಿ ನೀವು ರಾಯರಿಗೆ ಸೇವೆ ಮಾಡ್ಬೋದು. ಸೇವೆ ಅಂದರೆ ನಾನು ನಿಮಗೆ ಹೇಳಿದೆ, ಉರುಳು ಸೇವೆ ಆಗಿರ್ಬೋದು, ಹೆಜ್ಜೆ ನಮಸ್ಕಾರ, ಇಲ್ಲ ಪ್ರದಕ್ಷಿಣೆ, ಹೆಜ್ಜೆ ಪ್ರದಕ್ಷಿಣೆ, ಈ ರೀತಿ ನೀವು ಸೇವೆ ಮಾಡ್ಬೋದು. ಹಾಗೆಯೇ ನೀವು ಎಷ್ಟು ದಿನ ಅಲ್ಲಿ ಇದ್ದು ಸೇವೆ ಮಾಡ್ಬೋದು ಅಂದರೆ, ನಿಮ್ಮ ಯಥಾಶಕ್ತಿ ನೀವು ಮಂತ್ರಾಲಯದಲ್ಲಿದ್ದು ಸೇವೆ ಮಾಡ್ಬೋದು. ಎಷ್ಟು ದಿನ ಮಾಡ್ಬೋದು ಅಂತ ಇವಾಗ ನಾನು ಹೇಳ್ತೀನಿ. ನೀವು ರಾಯರ ಸೇವೆ ಎಷ್ಟು ದಿನ ಮಾಡ್ಬೋದು ಅಂದರೆ ನಿಮ್ಮ ಯಥಾಶಕ್ತಿ ಅಂತ ಹೇಳಿದೆ. ಮೊದಲನೇದಾಗಿ 1 ದಿನ ಮಾಡ್ಬೋದು, 3 ದಿನ, ಇಲ್ಲ 5 ದಿನ, 7 ದಿನ, 14 ದಿನ, 21 ದಿನ, 42 ದಿನ, ಇಷ್ಟು ದಿನಗಳಲ್ಲಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಮಂತ್ರಾಲಯದಲ್ಲಿ ಇದ್ದು ರಾಯರ ಸೇವೆ ಮಾಡ್ಬೋದು. ಇಲ್ಲಾಂದರೆ 1 ದಿನ ಇರ್ಬೋದು, 3 ದಿನ, 5 ದಿನ, ನೋಡಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವು ಕೇಳ್ಕೊಬೋದು. ಹಾಗೆಯೇ ಹೆಜ್ಜೆ ನಮಸ್ಕಾರ ಅಥವಾ ಪ್ರದಕ್ಷಿಣೆ, ಹೆಜ್ಜೆ ಪ್ರದಕ್ಷಿಣೆ ಹಾಕುವಾಗ ನೀವು ಎಷ್ಟು ಸಲ ಹಾಕ್ಬೋದು ಅಂತ ನೋಡೋದಾದರೆ, 5 ಸಲ, 11 ಸಲ, 14 ಸಲ, 28 ಮತ್ತು 54, ಈ ಸಂಖ್ಯೆಯಲ್ಲಿ ನೀವು ಪ್ರದಕ್ಷಿಣೆ ಹಾಕ್ಬೋದು ಅಥವಾ ಹೆಜ್ಜೆ ನಮಸ್ಕಾರ ಹಾಕ್ಬೋದು. ನಮಸ್ಕಾರ ಮತ್ತು ಪ್ರದಕ್ಷಿಣೆ ಬಗ್ಗೆ ಕೂಡ ನಾನು ಇನ್ನೊಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಆ ವಿಡಿಯೋ ಕೂಡ ನೋಡಿ, ನಿಮಗೆ ಒಳ್ಳೆ ಮಾಹಿತಿ ಸಿಕ್ಕುತ್ತೆ ಅದರಲ್ಲಿ ಕೂಡ. ರಾಯರಿಗೆ ಮಾಡುವಂತಹ ಸೇವೆಯನ್ನು ಯಾವ ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ನೋಡೋಣ. ಬೆಳಗಿನ ಜಾವ 5 ರಿಂದ 8 ಗಂಟೆ ಒಳಗೆ ನೀವು ಸೇವೆಗಳನ್ನು ಮಾಡಿದ್ರೆ ತುಂಬ ಒಳ್ಳೆಯದು, ಇಲ್ಲ 4 ರಿಂದ 5 ಗಂಟೆ, ಇದು ಉತ್ತಮವಾದ ಒಂದು ಸಮಯ ಅಂತಲೇ ಹೇಳ್ಬೋದು. ರಾಯರಿಗೆ ಮಾಡುವಂತಹ ಸೇವೆ ಏನಿರುತ್ತೆ, ಒಂದು ಶ್ರದ್ಧೆ ಭಕ್ತಿ ನಂಬಿಕೆ ಇಟ್ಟು ನೀವು ಮಾಡಿ, ಹಾಗೆಯೇ ಮಡಿ ಬಟ್ಟೆನ ನೀವು ಹಾಕ್ಕೊಂಡು ರಾಯರ ಸೇವೆಯನ್ನು ಮಾಡಬೇಕಾಗುತ್ತೆ. ಅಂದರೆ ಇವಾಗ ನಾಳೆ ಏನಾದರೂ ನೀವು ಸೇವೆ ಮಾಡ್ತೀನಿ ಅಂದರೆ ಹಿಂದಿನ ದಿನವೇ ನೀವು ಬಟ್ಟೆಗಳನ್ನೆಲ್ಲ ಮಡಿ ಮಾಡಿ ಇಟ್ಕೊಂಡು ನಂತರ ನೀವು ಅಲ್ಲಿ ಹೋಗಿ ಮಡಿಯಿಂದ ಸೇವೆಯನ್ನು ಮಾಡಬೇಕು. ಫ್ರೆಂಡ್ಸ್, ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಇದ್ರ ಬಗ್ಗೆ ನಾನು ಓದಿದ್ದೆ, ಸೊ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ಕೂಡ ತಿಳಿಸಿ, ಅಂದರೆ ಎಲ್ಲರಿಗೂ ಮಾಹಿತಿ ಸಿಕ್ಕಂಗಾಗುತ್ತೆ.
ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.